ಮತ್ತೆ ನನಗಿರುವಂತಹ ಪ್ರಾಬ್ಲಮ್ ಏನಂದ್ರೆ ಮೊಳಕಾಲು ನೋವಿತ್ತು, ಆಮೇಲೆ ತುಂಬಾ ಫ್ಯಾಟ್ ಆಗಿದ್ದೆ. ನಿಜವಾಗ್ಲು ನನಗೆ ಕೆಳ ಕೂಡ್ಬೇಕು ಅಂದ್ರೆ ಹೊಟ್ಟೆ ಕೂಡ್ಲಿಕ್ಕೆ ಬರ್ತಿರ್ಲಿಲ್ಲ. ಕೂಡ್ಬೇಕು ಅಂದ್ರೆ ಉಸಿರು ಹಾಕುವಂತ ಕೂಡ್ತಾ ಇದ್ದೆ. ಆದ್ರೆ ಈಗ ಇಷ್ಟು ಈಸಿ ಗೋಯಿಂಗ್, ಎಲ್ಲ ಫುಲ್ ಇಡೀ ಪಾರ್ಟ್ಸ್ ಎಲ್ಲ ಇಷ್ಟು ಲೂಸ್ ಲೂಸ್ ಆಗ್ಯಾವ ಅಂದ್ರೆ ಯಾವ ರೀತಿ ಎಲ್ಲಿ ಏನು ಹೊಳಿಸಿದ್ರು ಕೂಡ ಹೊಳಿಸ್ಲಿಕ್ಕೆ ಅನುಕೂಲ ಆಗಿದೆ. ಎಕ್ದಮ್ ನಂದು 84 ಇತ್ತು, ತೂಕ 75 ಆಗಿದೆ. ನಿಜವಾಗ್ಲು ಪದ್ಧತಿ ಕೂಡ ಚೇಂಜ್ ಮಾಡೋದ್ರಲ್ಲಿಂದ ಈಗ 7 ದಿನ ಆಯಿತು ನಾವು ಈ ಆಹಾರವನ್ನು ಸೇವಿಸ್ತಾ ಇದ್ದೀವಲ್ಲ. ಈಗ ಒಂದು ಎಣ್ಣೆ ವಾಸನೆ ಅಥವಾ ಮನೆಯಲ್ಲಿರುವಂಥ ಫುಡ್ ವಾಸನೆ ಬಂತಂದ ತಕ್ಷಣ ವಾಮಿಟಿಂಗ್ ಬಂದಂಗೆ, ಅಂದರೆ ನಾವು ಎಷ್ಟು ವಿಷಕಾರಿ ಊಟವನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಪರಿಕಲ್ಪನೆ ಕೂಡ ಗುರುಗಳ ಸಹಾಯದಿಂದ ನಾವು ಕಂಡುಕೊಂಡಿದ್ದೀವಿ. ಮತ್ತು ನನಗೆ ಒಂದು ಸ್ವಲ್ಪ ಎದೆ ಕೂಡ ಬ್ಯಾನ್ ಆಗ್ತಿತ್ತು ಅವಾಗವಾಗ, ಹೊಟ್ಟೆ ನೋವಾಗ್ತಾ ಇತ್ತು, ತುಂಬ ಫುಲ್ ಬಾಡಿನೇ ಪೇನ್ ಇತ್ತಂತ ತಿಳ್ಕೊಳ್ರಿ. ಎಲ್ಲ ರಿಲ್ಯಾಕ್ಸ್ ಆಗಿದೆ ಗುರುಗಳ ದಯದಿಂದ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು.